ಹೋಗ್ತಿರ್ತಾರೆ, ನಾವು ಕೂಡ ಆಟೋದಕ್ಕೆ ಬರ್ತಿದೀವಿ ನೋಡಿ. ಚೆನ್ನಾಗಿದೆಲ್ಲ ಕಬೈನ್ ಪಾರ್ಕ್ ಸ್ಟಾರ್ಟ್. ಚೆನ್ನಾಗಿದೆಲ್ಲ ಕಬ್ಬನ್ ಪಾರ್ಕ್ ಮುಗೀತು. ಈಗ ನಾವು ಬಂದು ಗೆಸ್ ಮಾಡೋಕ್ಕಾಗತ್ತಾ ನಿಮಗೆ ನನಗೆ ಎಲ್ಲಿದ್ದೀನಿ ಅಂತ? ಎಸ್, ಇದು ಬಿಪಿಪುರಂ ಸ್ಟ್ರೀಟ್ ಫುಡ್. ನಿಮಗೆ ಇಲ್ಲಿ ಸೂಪರ್ ಆಗಿರೋ ಸ್ಟ್ರೀಟ್ ಫುಡ್ ಸಿಗುತ್ತೆ. ನಾನಿಂದ ಸಖತ್ ಎಂಜಾಯ್ ಮಾಡಿದ ಪ್ಲೇಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಏನೇನು ತಿಂದಿಲ್ಲ ಅಂತ ಕೇಳಬೇಕು ನೀವು ಅಷ್ಟೇ. ಇಲ್ಲೇ ನೋಡ್ತಾ ಇದ್ದೀರಾ, ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಇಲ್ಲೆಲ್ಲ ತುಂಬಾ ಕ್ರೌಡೆಡ್, ಸಂಡೆ ಅಂತೂ ಕಾಲಿಡೋಕ್ಕಾಗಲ್ಲ, ಅಷ್ಟು ಕ್ರೌಡೆಡ್ ಇರುತ್ತೆ ಇಲ್ಲಿ. ಆ್ಯಂಡ್ ಇಷ್ಟು ವರ್ಷ ಇದು ಬ್ಯಾಂಗ್ಳೂರಲ್ಲಿ ನಾನು ಹೋಗಿರಲಿಲ್ಲ ಬಿಪಿಪುರಂ ಸ್ಟ್ರೀಟ್ ಫುಡ್ಡಿಗೆ. ಗೊತ್ತಾಗಿದ್ದು ಐ ಥಿಂಕ್ 2 ಡೇಸ್ ಬ್ಯಾಕ್ ಗೊತ್ತಾಯಿತು. ಮತ್ತೆ ಪಟ್ಟಂತ ಹೋಗಿ ನೋಡಿದಾಗ ಸಖತ್ತಾಗಿತ್ತು, ಮಿಸ್ ಮಾಡ್ಕೊಂಡಲ್ಲ ಇಷ್ಟು ದಿನ ಅನ್ನಿಸ್ತು ಪ್ಲೇಸ್. ನಿಮಗೂ ಕೂಡ ಹಾಗೆ ಅನಿಸತ್ತೆ ಹೋಗಿ ನೋಡಿದ್ಮೇಲೆ. ಅಲ್ಲಿ ಹೋಗಿ ಬಿಪಿಪುರಂ ಸ್ಟ್ರೀಟ್ ಫುಡ್ ತಿನ್ನಿ, ಎಂಜಾಯ್ ಮಾಡಿ. ನಾನು ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗತ್ತೆ ಈಗಲೇ. ಇಲ್ಲೆಲ್ಲ ಎಷ್ಟು ಡಿಸ್ಕಷನ್ ಮಾಡಿದ್ದೀವಿ ಗೊತ್ತಾ, ಉಪ್ಪಿನಕಾಯಿ ಮತ್ತು ನನ್ನ ಫ್ರೆಂಡಿಗೆ, ಅವಳಿಗೆ ಕನ್ನಡ ಬರಲ್ಲ, ಕನ್ನಡ ಕಲಿತಿದ್ದಾಳೆ, ಈ ಅಜ್ಜಿ ಹತ್ರ ಡಿಸ್ಕಷನ್ ಸಖತ್ ಮಾಡಿದ್ದೀವಿ ಉಪ್ಪಿನಕಾಯಿಗೋಸ್ಕರ. ಸಖತ್ ಚೆನ್ನಾಗಿತ್ತು, ವೆರೈಟೀಸ್ ವೆರೈಟಿ ಫುಡ್ ಎಲ್ಲ ಇತ್ತು. ಹಾಗೆ ಶಾಪಿಂಗ್ ಮಾಡಿದ್ವಿ ಕೂಡ, ಎಷ್ಟು ಚೌಕಾಸಿ ಮಾಡಿದ್ದೀವಿ ಅಂದರೆ ಅಬ್ಬಬ್ಬ, ನನಗೆ ಅನ್ನಿಸ್ತಾ ಇದು ನಾನು ಇಷ್ಟೊಂದು ಚೌಕಾಸಿ ಮಾಡ್ತೀನ ಅಂತ. ತುಂಬ ಚೆನ್ನಾಗಿದೆ, ಹೋಗಿ ಎಂಜಾಯ್ ಮಾಡಿ. ಇಲ್ಲಿ ಕೇಳ್ತಿರೋದು ಯಾವ ಉಪ್ಪಿನಕಾಯಿದು ಏನು ಅಂತ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ. ಸಖತ್ ಚೆನ್ನಾಗಿತ್ತು. ನನಗೆ ಅಲ್ಲಿ ಅಜ್ಜಿಯ ಕೈಯಲ್ಲಿ ಇದೆಯಲ್ಲ ಬ್ಲ್ಯಾಕ್ ಕಲರ್, ನನಗೆ ಅದು ಸಖತ್ ಇಷ್ಟ. ಸಖತ್ ಅಂದರೆ ಸಖತ್ ಇಷ್ಟ, ಕಾಣಿಸಿದ ತಕ್ಷಣ ತೊಗೊಂಡಿದ್ದೆ ಅದು ನಾನು ಫಸ್ಟು. ಸಖತ್ ಚೆನ್ನಾಗಿತ್ತು. ವೀಕೆಂಡಲ್ಲಿ ಎಂಜಾಯ್ ಮಾಡೋ ಪ್ಲೇಸ್ ಅಂದರೆ, ಶಾರ್ಟ್ ಟೈಮ್ ಇದ್ದರೆ ಸಂಜೆ ಹೊತ್ತು ಚಾಟ್ಸ್ಗೆ ಹೋಗೋ ಪ್ಲ್ಯಾನ್ ಇದ್ದರೆ ಇಲ್ಲಿ ಹೋಗಿ, ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಬಂದು ಸ್ಮೂಕ್ ಡ್ರ್ಯಾಗನ್, ಸ್ಮೋಕ್ ಡ್ರ್ಯಾಗನ್ ಇಲ್ಲಿ ಸಕ್ಕ. ಎಷ್ಟು ಫನ್ನಿಯಾಗಿತ್ತು ಅಂದರೆ, ಟ್ಯೂಸ್ಡೇ ಕೊಟ್ಟಿದ್ರೆ ತಿನ್ನೋದಕ್ಕೆ ನಾನು ಒಂದು ಸ್ಟಾರ್ಟಿಂಗಲ್ಲೇ ಬೀಳಿಸ್ಕೊಬಿಟ್ಟೆ. ಸಕ್ಕ ಚೆನ್ನಾಗಿತ್ತು, ಬಟ್ ನಾನು ಎಕ್ಸೈಟ್ ಆಗಿದ್ದೆ ಇನ್ನೂ ಚೆನ್ನಾಗಿರತ್ತೆ ಅಂತ. ಬಟ್ ನನಗಿದು ನನ್ನ ಲೆವೆಲ್ಗೆ ರೀಚ್ ಆಗಿಲ್ಲ, ಬಟ್ ಆದರೂ ಕೂಡ ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ನಾನು ಅದು ಸ್ಮೋಕ್ ಬರ್ತಾ ಇರತ್ತಲ್ಲ, ನಾನು ಹಂಗೇನೋ ಅಂದ್ಕೊಂಡಿದ್ದೆ, ಬಟ್ ಅದು ನೋಡಿದ್ರೆ ಬಾಯಿಗಿಡೋಕ್ಕಾಗ್ತಿಲ್ಲ, ಅಷ್ಟು ಕೋಲ್ಡ್ ಇತ್ತು. ಚೆನ್ನಾಗಿತ್ತು, ಕಡ್ಡಿ ಬೀಳಿಸ್ಕೊಂಡು ತಿಂತಿರೋದು ಕೈಯಲ್ಲಿ. ನಾನು ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಪ್ಲೇಸ್. ಇವಳು ನನ್ನ ಫ್ರೆಂಡ್ ಕಾಜಲ್. ಎಸ್, ನೋಡ್ತೀರಾ ಬೇಕಿದ್ರೆ ನೀವು ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂತ. ಗಾಡ್, ಒಂದೊಂದೇ ಕ್ಲಿಪ್ ಹಾಕಿದ್ದೀನಿ, ಬಟ್ ನಾನು ಅಲ್ಲಿ ನಿಜವಾಗ್ಲೂ ಮಾಡೋಕ್ಕೆ ಆಗಲ್ಲ. ಟ್ರೈ ಮಾಡಿದೆ ಅಲ್ಲೇ ಮಾತಾಡಿ ಅಲ್ಲೇ ಇದು ಮಾಡೋದಕ್ಕೆ, ಬಟ್ ಆಗಲಿಲ್ಲ. ಯಾಕಂದರೆ ನೋಡಿ ಅಷ್ಟು ಕ್ರೌಡೆಡ್ ಅಲ್ಲಿ ನಿಜ. ಸೊ ನೆಕ್ಸ್ಟ್ ಎಷ್ಟು ಎದುರಿಕೆ ಆಯಿತು ಅಂದರೆ ಈಗಿನ ನೋಡಿ ಯವ್ವ. ಇದು ನಾನು ಡೈರೆಕ್ಟಾಗಿ ನನಗೆ ಗೊತ್ತಿರಲಿಲ್ಲ, ಸಡನ್ನಾಗಿ ಹೋಗಿ ನಿಂತ್ಕೊಂಡ ತಕ್ಷಣ ಅದು ಹತ್ರ ಒಂದು ತಕ್ಷಣ ನಾನು ನಿಜವಾಗ್ಲೂ ಏನೋ ಬಂತು ಕಾಲ ಹತ್ರ ಅಂದ್ಕೊಂಡೆ. ಸಖತ್ ಚೆನ್ನಾಗಿತ್ತು, ಇಲ್ಲೇ ಸಖತ್ ಬಾರ್ಗಿನ್ ಮಾಡಿ ತೊಗೊಂಡಿದ್ದ ಐಟಮ್ಸ್. ಫೈನ್ ಗೈಸ್, ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ, ಸ್ಟೇ ಟ್ಯೂನ್. ಸಂಡೇ ಹೊಸ ವೀಡಿಯೋ ಜೊತೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಚಾನಲ್. ಥ್ಯಾಂಕ್ ಯು, ಬಾಯ್ ಬಾಯ್.